ಏನ್ ರಾಮಣ್ಣ ಇದು ಮಾಲ ಗೊಬ್ಬರನ ನಮ್ಮ ಆಫೀಸರ್ ಬಂದು ಬಿಚ್ ನೋಡ್ಬಿಟ್ಟು ಉಗಿದು ವಾಪಸ್ ಕಳಿಸಿದ್ದಾರೆ ಮುತ್ತಣ್ಣರ ಫ್ಯಾಕ್ಟರಿ ಮಾಲು ಅಂದ್ರೆ ಅವ್ರು ಬಿಚ್ ಕೂಡ ನೋಡ್ತಾ ಇರಲಿಲ್ಲ ಒಳ್ಳೆ ಕಸ ಇದ್ದಂಗ ಐತೆ ನೋಡಿ ಇನ್ ಮುಂದೆ ನಮಗೂ ನಿಮಗೂ ಯಾವುದೇ ತರದ ವ್ಯವಹಾರ ಬೇಡವಂತೆ ಮೊದಲು ನಮ್ಮ ಹಣ ವಾಪಸ್ ಕಳಿಸಬೇಕಂತೆ ಏಯ್ ಇಳಿಸ್ರಾ ಎಲ್ಲ ಇಳಿಸ್ರಾ ಮುತ್ತಣ್ಣ ಫ್ಯಾಕ್ಟ್ರಿಗೆ ನೀನ್ ಕಾಲಿಡದೆ ನಮ್ ವ್ಯಾಪಾರ ವ್ಯವಹಾರ ಎಲ್ಲ ಅಧ್ವಾನ ಆಗ್ಬಿಟ್ಟಿದೆ ದಿನೇ ದಿನೇ ಹಣಕಾಸಿನ ತೊಂದರೆ ಹೆಚ್ಚಾಗ್ತಾ ಇದೆ ಈ ತಿಂಗಳೇನೋ ಮನೇಲಿದ್ದ ಚಿನ್ನ ಬೆಳ್ಳಿ ಎಲ್ಲ ಮಾರ್ಬಿಟ್ಟು ಕೆಲ್ಸಗಾರಿಗೆ ಹೇಗೋ ಸಂಬಳ ಕೊಟ್ವಿ ಇವತ್ತು ಆ ಕುರ್ಲಾನ್ ಕಂಪ್ನಿಯವರು ಮಾಲ್ ಚೆನ್ನಾಗಿಲ್ಲ ಅಂತ ತಗೊಂಡೋಗಿದ್ ಲೋಡ್ ಅಷ್ಟನ್ನು ವಾಪಸ್ ಕಳಿಸ್ಬಿಟ್ಟಿದ್ದಾರೆ ಇದು ಹೀಗೆ ಮುಂದುವರೆದ್ರೆ ವ್ಯವಹಾರ ನಡೆಸೋದ್ ಹೇಗೆ ಅಂತ ಭಯ ಆಗ್ತಾ ಇದೆ ಮುತ್ತಣ್ಣ ಏನೇ ನಡಿಬೇಕೋ ನಡಿಲಿ ಬಿಡು ಓ ಚಂದನ್ ಮಲ್ಸೆ ಇಟ್ಬಂದ್ರು ಮುತ್ತಣ್ಣಾಜಿ ಮುತ್ತಣ್ಣಾಜಿ ಸೇಠ್ ಜಿ ಬನ್ನಿ 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 ನಮಸ್ಕಾರ ಸೇಠ್ ಜಿ ಹಾ ನಮಸ್ಕಾರ ನಮಸ್ಕಾರ ಕೂತ್ಕೊಳ್ಳಿ ಸೇಠ್ ಜಿ ನಾವು ಕೂತ್ಕೊಳ್ಳಕ್ ಬಂದಿಲ್ಲ ಸ್ವಾಮಿ ವಸೂಲಿಗೆ ಬಂದದ್ದು ಒಂದೂವರೆ ಕೋಟಿ ರೊಕ್ಕ ತಕೊಂಡು ಒಂದ್ ವರ್ಷ ಆಯ್ತಾ ಬಂತು ಅಸಲಿಗೂ ಇಲ್ಲ ಬಡ್ಡಿಗೂ ಇಲ್ಲ ನೀವು ದೊಡ್ಡ ಮನಸ್ಸು ಸ್ವಾಮಿ ಹಂಗ್ ಮಾಡ್ಬೋದಾ ದೇಖೋ ಮುತ್ತಣ್ಣಾಜಿ ನಿಮ್ ಮನೆ ಆಸ್ತಿನೆಲ್ಲ ಹರಾಜ್ ಹಾಕಿ ನನ್ನ ದುಡ್ಡು ನಾನು ತಗೋಬೇಕು ಹರಾಜ್ ಹಾಕಿದ್ರೆ ನಿಮ್ ಮಾನ ಮರ್ಯಾದೆ ಹೋಗ್ಬಿಡುತ್ತೆ ಇವಾಗ ನಾನು ಏನ್ ಮಾಡ್ಬೇಕು ನೀವು ಮನೇನ ಬಿಟ್ಕೊಟ್ಬಿಟ್ರೆ ಇದನ್ನೆಲ್ಲ ಮಾರಿ ನನ್ನ ಹಣನ ರಿಕವರಿ ಮಾಡ್ಕೊಂಡ್ಬಿಡ್ತೀನಿ ತಗೊಳ್ಳಿ ಸೇಠ್ಜಿ ನಮಸ್ಕಾರ ಯಾಕೆ ಅಳ್ತಾ ಇದ್ದೀರಾ ಸುಖ ಬಂದಾಗ ಸಂತೋಷವಾಗಿ ಅನುಭವಿಸ ನಾವು ಕಷ್ಟ ಬಂದಾಗ್ಲೂ ಸಂತೋಷವಾಗಿ ಸ್ವೀಕರಿಸ್ಬೇಕು ಇಷ್ಟ ದಿನ ಋಣ ಇತ್ತು ಒಟ್ಟಿಗೆ ಇದ್ವಿ ಈಗ ಋಣ ಮುಗೀತು ಬೇರೆ ಆಗ್ತಿದ್ವಿ ಅಷ್ಟೇ ರಮಣ ತಗೊಳ್ಳಿ ತಗೊಳ್ಳಿ ಇದನ್ನ ನೀವು ಹಂಚ್ಕೊಂಡು ನಿಮ್ ನಿಮ್ ದಾರಿ ನೋಡ್ಕೊಳ್ಳಿ ಯಾರು ಅಣ್ಣ ಚೆನ್ನಾಗಿದ್ಯಾಮ್ಮ ನಾನ್ ಚೆನ್ನಾಗಿದ್ದೀನಿ ನೀನ್ ಯಾಕಣ್ಣ ಇಷ್ಟೊಂದು ಸೊರಗ್ ಹೋಗಿದ್ಯಾ ಏನಿಲ್ವಲ್ಲ ತುಂಬಾ ದಿನ ಆಯ್ತಲ್ಲ ನೋಡಿ ಇಲ್ಲ ನೀನ್ ತುಂಬಾ ಸೊರಗ್ ಹೋಗಿದ್ಯಾ ಏನಮ್ಮ ನೀನು ಮನೆಗ್ ಬಂದವ್ರನ್ನ ಹೊರಗಡೆ ನಿಲ್ಸ್ ಮಾತಾಡ್ಸಿದ್ಯಲ್ಲ ಒಳಗ್ ಕರ್ಕೊಂಡೋಗೋ ಬನ್ನಿ ಮುತ್ತಣ್ಣ ನಡೀರಿ ಬಾ ಅಣ್ಣ ಬನ್ನಿ